ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಅನರ್ಹರ ರಾಜೀನಾಮೆಯಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲು ಸಾಧ್ಯವಾಯಿತು. ಉಪಚುನಾವಣೆಯಲ್ಲಿ ಬಿಜೆಪಿ ಜನತೆಗೆ ಆಶೀರ್ವಾದ ಮಾಡುತ್ತಾರೆ. ಕಲಬುರಗಿಯಲ್ಲಿ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ವಿಶ್ವಾಸ. ನವೆಂಬರ್ 22ರ ವಿಮಾನ ನಿಲ್ದಾಣ ಲೋಕಾರ್ಪಣೆಗೆ ಸಿಎಂ ಬಿಎಸ್ವೈ ಹಾಗೂ ಡಿಸಿಎಂ ಗೋವಿಂದ ಕಾರಜೋಳ ಪಾಲ್ಗೊಳ್ಳಲಿದ್ದಾರೆ. ಯಾವುದೇ ಲೋಪವಾಗದಂತೆ ನೋಡಿಕೊಳ್ಳಬೇಕು, ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆ. ಜಲಸಿರಿ ಕಾಮಗಾರಿಯು ಸಂಪೂರ್ಣವಾಗಿ ಕಳಪೆ ಮಟ್ಟದ್ದಾಗಿದೆ. ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಸ್ಪಂದನೆ ಮಾಡುತ್ತಿಲ್ಲ. ಹರಿಹರ ನಗರದ ಜನತೆಯ ಅಳಲು. ಇದೀಗ ವಾರ್ತೆಗಳ ವಿವರ. ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಕ್ಕರೆ ಸಚಿವರಾದ ಸಿಟಿ ರವಿ ಅವರು ಶನಿವಾರ ಕಲಬುರಗಿಯಲ್ಲಿ ಪ್ರವಾಸಿ ಟ್ಯಾಕ್ಸಿ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಕಾರುಗಳನ್ನು ವಿತರಿಸಿದರು. ಎಸ್ಸಿಪಿ, ಟಿಎಸ್ಪಿ, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಯೋಜನೆಯಡಿ ಒಟ್ಟು 7 ಫಲಾನುಭವಿಗಳಿಗೆ ಟ್ಯಾಕ್ಸಿ ವಿತರಿಸಲಾಯಿತು. ಪ್ರತಿ ಟ್ಯಾಕ್ಸಿಯ ಮೌಲ್ಯ 8 ಲಕ್ಷ ರೂಪಾಯಿ ಇದ್ದು, ಇದರಲ್ಲಿ ಪ್ರತಿ ಟ್ಯಾಕ್ಸಿಗೆ 3 ಲಕ್ಷ ರೂಪಾಯಿಗಳ ಸಹಾಯಧನ ರೂಪದಲ್ಲಿ ನೀಡಲಾಗುತ್ತದೆ. ಈ ಸಂದರ್ಭದಲ್ಲಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಬಸವರಾಜ್ ಮತ್ತಿಮೂಡ್, ವಿಧಾನ ಪರಿಷತ್ತಿನ ಶಾಸಕ ಬಿಜಿ ಪಾಟೀಲ್, ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್, ಜಿಲ್ಲಾಧಿಕಾರಿ ಶರತ್ ಬಿ, ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ಪಿ ರಾಜ, ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ರಫೀಕ್ ಲಾಡ್ಜಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. 10% ಕಳೆದ ವಾರ ನಾನು ರಾಜ್ಯ ಮಟ್ಟದ ಸಭೆ ಮಾಡಿದಾಗ 99.5% ರೈತರ FRP ಹಣವನ್ನು ಕಾರ್ಖಾನೆಗಳು ಕೊಟ್ಟಿರುವಂಥ ಮಾಹಿತಿ ನನಗೆ ಸಿಕ್ತು. 99.5% ಇನ್ನು 5% ಕೊಡೋಕ್ಕಿದೆ, ಕೊಡಿಸ್ತೀವಿ. ರೈತರು ಸಂಘಟಿತರಾಗಬೇಕು, ಸರ್ಕಾರ ಅವ್ರ ಜೊತೆಗೆ ನಿಂತ್ಕೊಳ್ಳುತ್ತೆ. ವಾಮ ಮಾರ್ಗಕ್ಕೆ ನನ್ನ ಕಾಲದಲ್ಲಿ ನಮ್ಮ ಸರ್ಕಾರ ಅವಕಾಶ ಕೊಡಲ್ಲ. ಜಿಲ್ಲೆಯ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸಮಗ್ರವಾಗಿ ಪ್ರಸ್ತಾವನೆಯೊಂದನ್ನು ಸಲ್ಲಿಸುವಂತೆ ಕನ್ನಡ ಮತ್ತು ಸಂಸ್ಕೃತಿಯ ಪ್ರವಾಸೋದ್ಯಮ ಹಾಗೂ ಸಕ್ಕರೆ ಸಚಿವ ಸಿಟಿ ರವಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರಾಚ್ಯವಸ್ತು ಹಾಗೂ ಪ್ರವಾಸೋದ್ಯಮ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಕಲಬುರಗಿ ಸಮೀಪದ ಜಲಾಶಯಗಳಲ್ಲಿ ಜಲಕ್ರೀಡೆ, ಬೋಟಿಂಗ್ ಸೇರಿದಂತೆ ಪ್ರವಾಸಿ ತಾಣಗಳ ಅಭಿವೃದ್ಧಿಗೊಳಿಸುವ ಪ್ರಸ್ತಾವನೆ ಸಲ್ಲಿಸಿ ಈ ಪೈಕಿ ಸರ್ಕಾರ ಯಾವ ಕೆಲಸ ಮಾಡಬೇಕು, ಖಾಸಗಿಯವರ ನಿರ್ವಹಣೆಗೆ ಯಾವ ಕೆಲಸ ವಹಿಸಬೇಕೆಂಬುದನ್ನು ತೀರ್ಮಾನ ಮಾಡೋಣ ಎಂದರು. ಸೇಡಂ ತಾಲೂಕಿನ ಮಾತೆ ಮಾಣಿಕೇಶ್ವರಿ ಕ್ಷೇತ್ರವಾದ ಯಾನಗುಂದಿಯನ್ನು ಅಭಿವೃದ್ಧಿಪಡಿಸಬೇಕೆಂಬ ಬಗ್ಗೆ ವಿಧಾನ ಪರಿಷತ್ತಿನ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಭರವಸೆ ನೀಡಿದರು. ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಿಗದಿ ಸಮಯದಲ್ಲಿ ಕಾಮಗಾರಿ ನಡೆಸಿದ KRIDL ಹಾಗೂ ನಿರ್ಮಿತ ಕೇಂದ್ರಗಳ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಚಿವರು ಮುಂದಿನ ಜನವರಿ ಅಂತ್ಯದ ಒಳಗೆ ಕಾಮಗಾರಿ ಮುಗಿಸದಿದ್ದರೆ ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಪ್ರವಾಸಿ ಟ್ಯಾಕ್ಸಿ ಯೋಜನೆಯಲ್ಲಿ ಫಲಾನುಭವಿಗಳ ಆಯ್ಕೆಯನ್ನು ಸರಳೀಕರಿಸಬೇಕು. ಅರ್ಹರಿಲ್ಲ ಎಂದು ಸವಲತ್ತು ನೀಡುತ್ತಿಲ್ಲ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು 4,000 ರೂಪಾಯಿ ಖರ್ಚು ಮಾಡಿರುತ್ತಾರೆ. ಈ ಬಗ್ಗೆ ಗಮನಹರಿಸಬೇಕೆಂದು ಕಲಬುರಗಿ ಲೋಕಸಭಾ ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಅವರು ಸಚಿವರ ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಇನ್ಮುಂದೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೂಡಲ ಅಂಗರವಾದ ಎಸ್ಸಿ ಬಡಾವಣೆಯಲ್ಲಿ ಸಮುದಾಯ ಭವನ ನಿರ್ಮಾಣದಲ್ಲಿ ಆಗಿರುವ ವಿಳಂಬಕ್ಕೆ KRIDL ಅಧಿಕಾರಿ ವಿರುದ್ಧ ಸಚಿವರು ಗರಂ ಆದರು. ಡಿಸೆಂಬರ್ ಅಂತ್ಯದ ಒಳಗಾಗಿ ಕಾಮಗಾರಿ ಮುಗಿಸದಿದ್ದರೆ ಹೆಚ್ಚು ಶಾಲಾ ಮಕ್ಕಳಿರುವ ಶಾಲೆಗೆ ರಂಗಮಂದಿರವಾಗಿ ಮಾರ್ಪಡಿಸಿ ಎಂದು ಅವರು ಸೂಚನೆ ನೀಡಿದರು. ತೊಗರಿ ಸೇರಿದಂತೆ ಈ ಭಾಗದ ಆಹಾರ ಪದಾರ್ಥಗಳ ಆಹಾರ ಮೇಳ ಆಯೋಜಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷೆ ಸುವರ್ಣ ಹನುಮಂತರಾವ್ ಮಾಲಾಜಿ, ಶಾಸಕರಾದ ಬಸವರಾಜ್ ಮತ್ತಿಮೂಡ್, ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಸುಭಾಷಾರ್ ಗುತ್ತೇದಾರ್, ಎಂವೈ ಪಾಟೀಲ್, ಡಾಕ್ಟರ್ ಅವಿನಾಶ್ ಜಾಧವ್, ವಿಧಾನ ಪರಿಷತ್ತಿನ ಸದಸ್ಯ ಬಿಜಿ ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪಿ ರಾಜಾ, ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರಾಚ್ಯವಸ್ತು, ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಾಗೂ ರೈತ ಮುಖಂಡರು ಭಾಗವಹಿಸಿದರು. ಉಪಚುನಾವಣೆ ಯಾವಾಗ ಗೆಲ್ಲುವ ಅವಕಾಶ ಹೆಚ್ಚುತ್ತಿರೋ ಸ್ಪರ್ಧಾ ಆಕಾಂಕ್ಷಿಗಳು ಹೆಚ್ಚು ಆಗುತ್ತಾರೆ. ಅನರ್ಹರು ರಾಜೀನಾಮೆ ಕೊಟ್ಟಿದ್ದಕ್ಕಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲು ಸಾಧ್ಯವಾಗಿದೆ ಎಂದು ಕಲಬುರಗಿಯಲ್ಲಿ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ. ಪ್ರವಾಸೋದ್ಯಮ ಸಚಿವರು ಕಲಬುರಗಿ ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಆಗಮಿಸಿದ ಸಚಿವರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ವಿಶೇಷ ಸಂದರ್ಭ ಸಾಮಾನ್ಯ ಸಂದರ್ಭದಂತೆ ಪ್ರತಿಗಣಿಸುವಂತಿಲ್ಲ. ಅವರು ರಾಜೀನಾಮೆ ಕೊಟ್ಟು ಪಡಬಾರದ ಕಷ್ಟಪಟ್ಟು ಇದೀಗ ಬಿಜೆಪಿ ಸೇರಿದ್ದಾರೆ. ಅವರಿಗೆ ಟಿಕೆಟ್ ಕೊಡುವುದು ಮತ್ತು ಗೆಲ್ಲಿಸುವುದು ನಮ್ಮ ಕರ್ತವ್ಯ. ಬಂಡಾಯಗಾರರು ಈ ಹಿಂದೆ ಗೆದ್ದಿದ್ರೆ ಈ ಸನ್ನಿವೇಶ ಬರ್ತಿರಲಿಲ್ಲ. ರಾಜ್ಯದ ಜನರಿಗೆ ಕಾಂಗ್ರೆಸ್ ಜೆಡಿಎಸ್ ಅಧಿಕಾರಕ್ಕೆ ಬರಲು ಇಷ್ಟ ಇಲ್ಲ. ಹಾಗಾಗಿ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಿಸ್ತಾರೆ, ಆಪರೇಷನ್ ಜಗಜ್ಜಾಹಿರಾತು ಎನ್ನುವ ಸಿದ್ದು ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಅವರು ಈ ಹಿಂದೆ ಜಮೀರ್ ಅಹಮದ್, ಚಲವರಾಯ ಸ್ವಾಮಿತ್ರರನ್ನ ಕರೆತಂದಾಗ ನೈತಿಕತೆ ಎಲ್ಲಿ ಹೋಗಿತ್ತು, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ನಾವು ಸಹ ಅಂತದ್ದೇ ರಾಜಕಾರಣ ಮಾಡುವುದು ಅನಿವಾರ್ಯವಾಗಿದೆ ಎಂದರು. ಆಲೋಚನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ರಾಜೀನಾಮೆ ಕೊಟ್ಟು ಅನರ್ಹತೆಗೆ ಒಳಗಾಗಿ 4 ತಿಂಗಳು ಪಡಬಾರದ ಕಷ್ಟ ಅನುಭವಿಸಿದಂಥ
ಅವರಿಗೆ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡೋದ್ರಿಂದಾಗಿ ಅವ್ರ ತೀರ್ಮಾನಕ್ಕೆ ನಮ್ಮ ಸಹಮತ ಇದೆ. ಅವ್ರನ್ನ ಗೆಲ್ಲಿಸೋದು ನಮ್ಮ ಆದ್ಯತೆ ವಿಷಯ. ಅಲ್ಲ, ಈಗ ಮೂಲ BJP ಅವರು ಅವ್ರಿಗೆ ಅವತ್ತು ಅವಕಾಶ ಕೊಟ್ಟಿತ್ತು. ಗೆದ್ದಿದ್ರೆ ನಮಗೆ ಈ ಸ್ಥಿತಿ ಬರ್ತಿರಲಿಲ್ಲ. ನಾವು 14 ತಿಂಗಳು ವನವಾಸ ಅನುಭವಿಸುವಂಥ ಸ್ಥಿತಿ ಬರ್ತಿರಲಿಲ್ಲ. ಹಾಗಾಗಿ ವಿಶೇಷ ಸಂದರ್ಭಗಳಲ್ಲಿ ಆಲೋಚನೆ ಮಾಡೋ ರೀತಿಯೇ ಬೇರೆ. ಬಿಜೆಪಿಯನ್ನು ಅಧಿಕಾರಕ್ಕೆ ತರುವಂಥ ಟಾಸ್ಕಲ್ಲಿ ಅನರ್ಹರು ಯಶಸ್ವಿಯಾಗಿದೆ. ಬಹುಶಃ ಅನರ್ಹರನ್ನ ಅಧಿಕಾರಕ್ಕೆ ತರುವಲ್ಲಿ BJP ಯಶಸ್ವಿಯಾಗುತ್ತೆ ಅಂತ ಅನಿಸುತ್ತೆ. ನಾವು ಅವ್ರನ್ನ ಗೆಲ್ಲಿಸೋದಕ್ಕೆ ಸರ್ವ ಪ್ರಯತ್ನ ಮಾಡ್ತೀವಿ. ನನಗೆ ವಿಶ್ವಾಸ ಇದೆ ರಾಜ್ಯದ ಜನರಿಗೆ. ಈಗೇನು ಅವರಿಗೆ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನನ್ನ, ಚಲುರಾಯ ಸ್ವಾಮಿನ, ಬಾಲಕೃಷ್ಣನ, ರಮೇಶ್ ಬಂಡಿ ಸಿದ್ದೇಗೌಡರನ್ನ, ಅಖಂಡ ಶ್ರೀನಿವಾಸ ಮೂರ್ತಿನ ಕದ್ದು ಮುಚ್ಚಿ ಅಂತ ಸೇರಿಸ್ಕೊಂಡಿದ್ರ, ಅವ್ರು ಹೆಂಗೆ ಸೇರಿಸ್ಕೊಂಡ್ರು ಹಂಗೆ ನಾವು ಸೇರಿಸ್ಕೊಂಡಿದ್ವಿ. ಅವರೆಲ್ಲರೂ ಅವರೆಲ್ಲ ಯಾರಿಗೂ ಗೊತ್ತಿಲ್ಲದಂಗೆ ಮುಚ್ಚಿಟ್ಕೊಂಡು ಬಂದು ಸೇರಿಸ್ಕೊಂಡ್ರ ಅಂದ್ರೆ ಅವ್ರು ಅಲ್ಲಿ ನಾನು ಇದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆವಾಗ JDSನ ಹೊರದವ್ರನ್ನೆಲ್ಲ ಸೇರಿಸ್ಕೊಂಡ್ರಲ್ಲ, ರಾಜ್ಯಸಭೆಯಲ್ಲಿ ಕಾಸು ಓಟ್ ಮಾಡಿಸಿ ಕದ್ದು ಮುಚ್ಚಿಟ್ಟು ಸೇರಿಸ್ಕೊಂಡ್ರ, ಅಥವಾ ನೈತಿಕ ಮಾರ್ಗದ ಮೇಲೆ ರಾಜಕಾರಣ ಮಾಡಿದ್ರ, ಅವ್ರು ಹೆಂಗೆ ಮಾಡಿದ್ರು ಹಂಗೆ ಮಾಡಿದ್ವಿ ನಾವು. ನೈತಿಕ ರಾಜಕಾರಣ ಅಲ್ಲ, ನೀವೇನಾದ್ರು ಕಲ್ಕೊಳ್ಳಿ, ಮುಳ್ಳಲ್ಲಿ ತೆಗಿಯೋದು ರಾಜಕಾರಣ. ಅದಕ್ಕೆ ನಾನು ಪ್ರಗತಿ ಪರಿಶೀಲನೆಗೆ ಬಂದಿದ್ದೀನಿ. FRP ಕೊಡಲೇಬೇಕು, ಕೊಡದೇ ಇದ್ದರೆ ಕೊಡಿಸೋಕ್ಕೇನು ಬೇಕು ಆ ಕ್ರಮನ ಆಡಳಿತಾತ್ಮಕವಾಗಿ ಕಾನೂನಾತ್ಮಕವಾಗಿ ನಮ್ಮ ಸರ್ಕಾರ ತಗೊಳುತ್ತೆ. ನಮ್ಮ ಸರ್ಕಾರ ರೈತರಿಗೆ ಎದುರಿಸ್ತಾ ಇದ್ದಾರೆ ಸರ್. ಏನಂದ್ರೆ ನಿಮ್ಗೆ ಜಾಸ್ತಿ ಕಲಬುರಗಿ ವಿಮಾನ ನಿಲ್ದಾಣದ ಲೋಕಾರ್ಪಣೆ ಕಾರ್ಯಕ್ರಮ November 22 ನಡೆಯಲಿದ್ದು, ಮುಖ್ಯಮಂತ್ರಿ BS ಯಡಿಯೂರಪ್ಪ, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಹೇಳಿದ್ದಾರೆ. ಅಂದು ಮಧ್ಯಾಹ್ನ 12:30 ಬೆಂಗಳೂರಿನಿಂದ ಹೊರಟು ಮಧ್ಯಾಹ್ನ 1:35 ಕಲಬುರಗಿಗೆ ಬರಲಿರುವ ಸ್ಟಾರ್ ಏರ್ ವಿಮಾನದಲ್ಲಿಯೇ ಮುಖ್ಯಮಂತ್ರಿ ಬರುವರು. ವಿಮಾನ ನಿಲ್ದಾಣ ಉದ್ಘಾಟಿಸಿ ಮಧ್ಯಾಹ್ನ 1:55 ಅದೇ ವಿಮಾನದಲ್ಲಿ ಬೆಂಗಳೂರಿಗೆ ವಾಪಸ್ಸಾಗುವರು. November 22 ನಡೆಯಲಿರುವ ಕಲಬುರಗಿ ವಿಮಾನ ನಿಲ್ದಾಣ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯಾವುದೇ ಲೋಪವಾಗದಂತೆ ನೋಡಿಕೊಳ್ಬೇಕು. ಜಿಲ್ಲಾಡಳಿತ ಹಾಗೂ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು ಸಾಂಘಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ನಿರ್ದೇಶನ ನೀಡಿದರು. ನಗರದಲ್ಲಿ ಶನಿವಾರ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ್, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಸೇರಿದಂತೆ ಕೇಂದ್ರ ವಿಮಾನಯಾನ ಸಚಿವರು ಆಗಮಿಸುವರು ಎಂದು ಹೇಳಿದರು. ವಿಮಾನ ನಿಲ್ದಾಣ ಆವರಣದಲ್ಲಿ ಕಾರ್ಯಕ್ರಮ ನಡೆಯುತ್ತಿರುವ ಕಾರಣ DGCA ನಿಯಮಾನುಸಾರ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಸೇರಿ ಸಂಪೂರ್ಣ ನಿರ್ವಹಣೆ ಮಾಡಬೇಕು. ಶಿಷ್ಟಾಚಾರದಂತೆ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳಿಗೆ ಆಮಂತ್ರಣ ಪತ್ರಿಕೆ ಮುಂಚಿತವಾಗಿ ತಲುಪಿಸಬೇಕು. ಎಲ್ಲಾ ಸರ್ಕಾರಿ ಹಾಗೂ ಸ್ವಾಯತ್ತ ವಿಶ್ವವಿದ್ಯಾಲಯಗಳ ಕುಲಪತಿಗಳು, ಉದ್ಯಮಗಳು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಆಹ್ವಾನಿಸಬೇಕು ಎಂದು ಸೂಚಿಸಿದರು. ವೇದಿಕೆಯ ಕಾರ್ಯಕ್ರಮದಲ್ಲಿ ಸುಮಾರು 5,000 ಜನರಿಗೆ ಆಸನ ವ್ಯವಸ್ಥೆ ಮಾಡಬೇಕು. ಎಲ್ಲೆಡೆ ಸ್ವಚ್ಛತೆ ಮತ್ತು ಸೌಂದರ್ಯೀಕರಣ ಕೈಗೊಳ್ಳಬೇಕು. ಎಲ್ಲಿಯೂ ಪ್ಲಾಸ್ಟಿಕ್ ಬಳಸದಂತೆ ಕಟ್ಟೆಚ್ಚರ ವಹಿಸಬೇಕು ಎಂದು ಕಲಬುರಗಿ ವಿಮಾನ ನಿಲ್ದಾಣ ನಿರ್ದೇಶಕ ಜ್ಞಾನೇಶ್ವರ ರಾವ್ ಅವರಿಗೆ ನಿರ್ದೇಶನ ನೀಡಿದರು. ಶಾಸಕರಾದ ದತ್ತಾತ್ರೇಯ ಪಾಟೀಲ್, ರೇವೂರ್ ಬಸವರಾಜ್ ಮತ್ತಿಮೋಡ್, ಸುಭಾಷ್ ಗುತ್ತಿದಾರ್, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್, ಜಿಲ್ಲಾಧಿಕಾರಿ ಶರತ್ ಬಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪಿ ರಾಜಾ, ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ, HKCCI ಅಧ್ಯಕ್ಷ ಅಮರನಾಥ್ ಪಾಟೀಲ್, ಶಿಷ್ಟಾಚಾರ ತಹಶೀಲ್ದಾರ್ ಪ್ರಕಾಶ್ ಚಂಚೋಳಿಕರ್ ಸೇರಿದಂತೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಇಂಡಿಗೋ ಏರ್ಲೈನ್ಸ್ ಜೊತೆಗೆ ಚರ್ಚೆ. ಕಲಬುರಗಿ ಬೆಂಗಳೂರು ಮಧ್ಯೆ ಈಗಾಗಲೇ ಸ್ಟಾರ್ ಏರ್ ಸಂಸ್ಥೆ ವಿಮಾನ ಸಂಚಾರಕ್ಕೆ ಅಣಿಗೊಂಡಿದ್ದು, ಏರ್ ಇಂಡಿಯಾದಿಂದಲೂ ಈ ಮಾರ್ಗದಲ್ಲಿ ವಿಮಾನಗಳು ಸಂಚರಿಸಲಿವೆ. ಇದಲ್ಲದೆ ಕಲಬುರಗಿ ಹೈದರಾಬಾದ್ ನಡುವೆ ವಿಮಾನ ಸಂಚಾರಕ್ಕೆ ಇಂಡಿಗೋ ಏರ್ಲೈನ್ಸ್ ಜೊತೆಗೆ ಚರ್ಚೆ ನಡೆದಿದೆ ಎಂದು ಸಂಸದರು ತಿಳಿಸಿದರು. ರಾಜ್ಯ ಸರ್ಕಾರವು ಗಡಿ ಭಾಗಗಳಲ್ಲಿ ಕನ್ನಡ ಭಾಷೆ ನೆಲ ಜಲ ಉಳಿವಿಗಾಗಿ ಜಾಗೃತಿ ಮೂಡಿಸಲು ಅನುದಾನದ ಹೊಳೆ ಹರಿಸುತ್ತದೆ. ಆದರೆ ಇಲ್ಲಿ ಪೂರ್ವಭಾವಿಯಾಗಿ ಜನರಲ್ಲಿ ಜಾಗೃತಿ ಮೂಡಿಸದೆ ಕಾಟಾಚಾರಕ್ಕೆ ಜನಪರ ಉತ್ಸವ ನಡೆದಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚಂಚೋಳಿ ಪಟ್ಟಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವತಿಯಿಂದ ಶನಿವಾರ ಸಾಯಂಕಾಲ ಹಮ್ಮಿಕೊಂಡ ಜನಪರ ಉತ್ಸವ ಕುರಿತು ಜಾಗೃತಿ ಮೂಡಿಸಿದ ಹಿನ್ನೆಲೆಯಲ್ಲಿ ಕನ್ನಡ ಅಭಿಮಾನಿಗಳು, ಸಾಹಿತಿಗಳು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಇಲ್ಲದೆ ಬೆರಳೆಣಿಕೆಯಷ್ಟು ಜನರ ಮಧ್ಯೆ ಕಾಟಾಚಾರದ ಜನಪರ ಉತ್ಸಾಹ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇದರಿಂದ ಸಾರ್ವಜನಿಕರಲ್ಲಿ ಕನ್ನಡ ಅಭಿಮಾನಿಗಳಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಇನ್ನು ಕೇಂದ್ರ ಬಸ್ ನಿಲ್ದಾಣದ ಬಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ವಿವಿಧ ಕಲಾ ತಂಡಗಳು ಉದ್ಘಾಟನೆಗೆ ಕಾಯುತ್ತಿದ್ದರು. ನಂತರ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ತರಾತುರಿಯಲ್ಲಿ ಡೊಳ್ಳು ಬಾರಿಸುವ ಉತ್ಸವಕ್ಕೆ ಚಾಲನೆ ನೀಡಿ 10 ನಿಮಿಷ ಮೆರವಣಿಗೆಗೆ ಸಾಥ್ ನೀಡಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಕಲಬುರಗಿಗೆ ನಿರ್ಗಮಿಸಿರುವುದು ಕನ್ನಡದ ಅಭಿಮಾನಿಗಳಲ್ಲಿ ಬೇಸರ ಮೂಡಿಸಿತು. ಕಾರ್ಯಕ್ರಮದ ಕುರಿತು ಇಲಾಖೆ ರಚಿಸಿದ ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಕಟಿಸಿರುವಂತೆ ಉದ್ಘಾಟಕರು, ಅಧ್ಯಕ್ಷತೆ, ಮುಖ್ಯ ಅತಿಥಿಗಳು, ವಿಶೇಷ ಆಹ್ವಾನಿತರು ಸೇರಿದಂತೆ ಹೀಗೆ ಸುಮಾರು 31 ಗಣ್ಯರ ಹೆಸರು ಪ್ರಕಟಿಸಿದ್ದು, ಇದರಲ್ಲಿ ಯಾವೊಬ್ಬ ಅಧಿಕಾರಿಯೂ ಇಲ್ಲ. ಚುನಾಯಿತ ಜನಪ್ರತಿನಿಧಿಗಳು ಇಲ್ಲದೆ ಹಾರ್ಕೋಡ್ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದ ವೇದಿಕೆಗೆ ಮೆರುಗು ಬಾರದೆ ಬಣಗುಡುತ್ತಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೇವಲ ಸರ್ಕಾರಕ್ಕೆ ದಾಖಲೆ ಸಲ್ಲಿಸಿ ಅನುದಾನ ಲೂಟಿ ಹೊಡೆಯಲು ಮಾತ್ರ ಇಂತಹ ಕಾಟ
ಕಾಟಾಚಾರದ ಕಾರ್ಯಕ್ರಮ ಆಯೋಜಿಸಿದೆ ವಿನಃ ಕನ್ನಡದ ಕುರಿತು ಜಾಗೃತಿ ಮೂಡಿಸುವಲ್ಲಿ ಸಂಪೂರ್ಣ ವಿಫಲರಾಗಿರುವುದು ಚಿಂಚೋಳಿಯಲ್ಲಿ ಜರುಗಿದ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಕಾಟಾಚಾರದ ಕಾರ್ಯಕ್ರಮದಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿಲ್ಲ. ಇಂತಹ ಕಾರ್ಯಕ್ರಮಗಳು ಗಡಿಭಾಗಗಳಲ್ಲಿ ಆಯೋಜಿಸಿದರೆ ಉತ್ತಮವಾಗುತ್ತಿತ್ತು ಎಂದು ಕಸಾಪ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಲ್ಮೂರು ಬೇಸರ ವ್ಯಕ್ತಪಡಿಸಿದರು. ಮುಖ್ಯ ರಸ್ತೆಯಲ್ಲಿ ಜರುಗಿದ ಮೆರವಣಿಗೆಯಲ್ಲಿ ಲಂಬಾಣಿ ನೃತ್ಯ, ಡೊಳ್ಳು ಕುಣಿತ, ಕೀಲು ಕುದುರೆ, ನಗಾರಿ ವಾದ್ಯ, ಮಹಿಳಾ ತಮಟೆ, ಪೋತರಾಜ ಕುಣಿತ, ಚಿಟ್ಟಿ ಮೇಳ, ಗರುಡಿಗೊಂಬೆ, ನಂದಿಧ್ವಜ, ಸೋಮನ ಕುಣಿತ ಸೇರಿದಂತೆ ಜನಪದ ಕಲಾ ತಂಡಗಳ ನೃತ್ಯ ನೋಡುಗರ ಗಮನ ಸೆಳೆಯುವಂತಿತ್ತು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಗದೀಶ್ವರಿ, ಜಿಲ್ಲಾ ಪಂಚಾಯತ್ ಸದಸ್ಯ ಗೌತಮ್ ಪಟೇಲ್, ಶ್ರೀಕಾಂತ್ ಜಾನಕಿ, ವಿಠಲ್ ಕುಸಾಳೆ, ಬಸವಣ್ಣಪ್ಪ ಕುಡ್ಡಳ್ಳಿ, ಬಸವರಾಜ್ ಐನೊಳ್ಳಿ, ಸುರೇಶ್ ಕೊರವಿ, ಶಶಿ ಕಳಸ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾರಪುರ ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು ಜನಪರ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಈ ಒಂದು ಕಾರ್ಯಕ್ರಮ ಕೇವಲ ಸರ್ಕಾರದ ದಾಖಲೆಗೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಹಳ ಕಡಿಮೆ ನಮ್ಮ ಸಮೀಪದ ಕ್ರೀಡಾ ತಾಲೂಕ ನಮ್ಮ ಗಡಿಗೆ ಹೊಂದಿಕೊಂಡಂತಹ ವಿಧಾನದ ಕೆಲವು ದಾನಗಳನ್ನು ತೋರಿಸಿದೆ. ನಮ್ಮ ಭಾಗದಿಂದ ಕಾರ್ಯಕ್ರಮಗಳು ಅಪರೂಪ. ಒಂದು ಕನ್ನಡ ಸಮುದ್ರಕ್ಕೆ ಕಲಾವಿದರನ್ನು ಕರೆಸಿ, ವ್ಯಕ್ತಿಗಳನ್ನು ಕರೆಸಿ, ಗವಾಯಿಗಳನ್ನು ಕರೆಸಿ. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಎಂದು ಶಿಕ್ಷಣ ಇಲಾಖೆ ಹಾಗೂ ಶಿಕ್ಷಣ ಸಚಿವರು ಅವಹೇಳನಕಾರಿಯಾಗಿ ಪ್ರಕಟಿಸಿದ್ದನ್ನು ವಿರೋಧಿಸಿ ದಲಿತ ಸಮನ್ವಯ ಸಮಿತಿ ವತಿಯಿಂದ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಭಾರತ ಸಂವಿಧಾನವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿಲ್ಲ ಎಂದು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಹಾಗೂ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಅವಹೇಳನಕಾರಿಯಾಗಿ ಪ್ರಕಟಿಸಿದ್ದನ್ನು ಖಂಡಿಸಿ ಚರ್ಚಂಡ್ ತಾಲೂಕು ದಲಿತ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಮಹಾದೇವ್ ಬನಸೋಡಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಭಾರತ ಸಂವಿಧಾನದ ಶಿಲ್ಪಿ ಎಂದು ಇಡೀ ದೇಶವೇ ಒಪ್ಪಿಕೊಂಡಿರುವ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಸಚಿವರು ಭಾರತ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಬರೆದಿಲ್ಲ ಎಂದು ಪ್ರಕಟಿಸಿ ಸಮಾಜಕ್ಕೆ ಸುಳ್ಳು ಹೇಳಲು ಹೊರಟಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇನೆ. ಇವರುಗಳ ವಿರುದ್ಧ ಮುಖ್ಯಮಂತ್ರಿಗಳು ಶೀಘ್ರವೇ ಸೂಕ್ತ ಕ್ರಮ ಕೈಗೊಂಡು ಗಡಿಪಾರು ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಎಚ್ಬಿ ಬಂಗಾರತಳಿ, ಯುವ ಮುಖಂಡರಾದ ಎಂಕೆ ಓಕಳೆ ಹಾಗೂ ಗಿರೀಶ್ ಕಾಂಬಳೆ, ಉಮಾ ಬನಸೋಡೆ, ಅನಿತಾ ಬನಸೋಡೆ, ಕರವೇ ಅಧ್ಯಕ್ಷ ಭರತ್ ಸಿಂಧೆ, ಸಿದ್ದಲಿಂಗ ಬನಸೋಡೆ, ಸೋಮಣ್ಣ ಬನಸೋಡೆ, ರಾಹುಲ್ ಬನಸೋಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಿರಿಯರಾಗಿರ್ತಕ್ಕಂಥ ಮಾದೇವಣ್ಣ ಅವರು ಒಂದೆರಡು ಮಾತು ಮಾತಾಡಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅಂಬೇಡ್ಕರ್ ತ್ಯಾಗ ಇತಿಹಾಸವನ್ನು, ಅವರ ಮಹಾನ್ ಒಂದು ಕೆಲಸವನ್ನು ಮರೆಮಾಚುವಂಥದ್ದೇನು ಇವತ್ತು ರಾಜ್ಯ ಸರ್ಕಾರದ ಮುಖಾಂತರ ನಡೀತಾ ಇದೆ. ಇದನ್ನು ಖಂಡಿಸಿ ನಾವೆಲ್ಲ ಮನವಿ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಉಮಾಶಂಕರ್ ಅವರನ್ನು ವಜಾಗೊಳಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಮತ್ತು ಇವೆಲ್ಲದಕ್ಕೂ ಕಾರಣಕರ್ತರಾದಂಥ ಮುಖ್ಯಸ್ಥರಾದಂಥ ಸರ್ಕಾರದ ಸಚಿವರಾದಂಥ ಸುರೇಶ್ ಕುಮಾರ್ ಅವರನ್ನು ಕೂಡ ಕ್ಯಾಬಿನೆಟ್ದಿಂದ ಕೈಬಿಡಬೇಕು. ಆ ಮೂಲಕ ಅಂಬೇಡ್ಕರ್ ಅವರ ಒಂದು ಇತಿಹಾಸಕ್ಕೆ, ಅಂಬೇಡ್ಕರ್ ಚರಿತ್ರೆಗೆ ಕಪ್ಪು ಚುಕ್ಕೆ ತರುವಂಥ ಯಾವುದೇ ಕೆಲಸ ಆದರೂ ನಾವು ಮುಂದಿನ ದಿನಗಳಲ್ಲಿ ಸಹಿಸಿಕೊಳ್ಳೋದಿಲ್ಲ, ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ಘಟನೆಯನ್ನು ಖಂಡಿಸ್ತೇವೆ. ಯಾವ ಸಂಘಟನೆಯಿಂದ? ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ತಾವು ಯಾವ ಪದವಿ ಯಾವ ಪದವಿಯಲ್ಲಿದ್ದೀರಿ? ಎಲ್ಲ ಸಂಘಟನೆಗಳು ಎಲ್ಲ ನಾಯಕರ ಒಂದು ಸಹಯೋಗದಲ್ಲಿ ಈ ಮನವಿಯನ್ನು ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಸಲ್ಲಿಸ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತುಗಳನ್ನು ಆಡಿರ್ತಕ್ಕಂತಹ ಅಧಿಕಾರಿಗಳ ವಿರುದ್ಧ ಮನವಿಯನ್ನು ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ವಿರುದ್ಧ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ವೇಳೆ ಆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿ ಇವತ್ತಿನ ದಿವಸ ಆ ವ್ಯಕ್ತಿಗಳನ್ನು ಉಮಾಶಂಕರ್ ಮತ್ತು ಸುರೇಶ್ ಕುಮಾರನ್ನು ಗಡಿಪಾರು ಮಾಡದೇ ಇದ್ದರೆ ಈ ರಾಜ್ಯಾದ್ಯಂತ ಆಗಲಿ ಮತ್ತು ರಾಷ್ಟ್ರಾದ್ಯಂತ ಆಗಲಿ ಉಗ್ರವಾದಂಥ ರಕ್ಷಣಾ ವೇದಿಕೆ ಮತ್ತು ನಮ್ಮ ದಲಿತ ಸಂಘಟನೆಗಳು ಉಗ್ರವಾದಂಥ ಹೋರಾಟವನ್ನು ಕೈಗೊಂಡು ವಿಧಾನಸೌಧವೇ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಬಂಧುಗಳೇ. ಹೀಗಾಗಿ ಅಂತಹ ನಾಲಾಯಕ್ ನಾಯಕರನ್ನು ಇವತ್ತಿನ ದಿವಸ ವಜಾಗೊಳಿಸಿ ಈ ರಾಷ್ಟ್ರದಿಂದ ಗಡಿಪಾರ ಮಾಡಬೇಕೆಂದು ಒತ್ತಾಯಿಸಿ ಅಭಿನಂದಿಸುತ್ತೇನೆ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಪಟ್ಟಣದ ಜನದಟ್ಟಣೆ ಇರುವ ಸರ್ಕಾರಿ ಬಸ್ ನಿಲ್ದಾಣ ಪ್ರದೇಶದಿಂದ ಯುವಕನೊಬ್ಬನನ್ನ ಕಾರ್ನಲ್ಲಿ ಬಂದಿದ್ದ ಗುಂಪೊಂದು ಶನಿವಾರ ಮಧ್ಯಾಹ್ನ ಅಪಹರಿಸಿಕೊಂಡು ಹೋಗಿರುವ ಘಟನೆ ಜನರು ಬೆಚ್ಚಿಬಿದ್ದಿದ್ದಾರೆ.
ಯುವಕನೊಬ್ಬನಗಲ ಮೇಲೆ ಕೈಯಿಟ್ಟು ಮಾತನಾಡುತ್ತಿದ್ದವರು ಇದ್ದಕ್ಕಿದ್ದಂತೆ ಆತನನ್ನ ಹೊಡೆದು ಎಳೆದುಕೊಂಡು ಹೋಗಲು ಆರಂಭಿಸಿದ್ದನ್ನು ನೋಡಿದ ಜನರು ರಕ್ಷಿಸಲು ಮುಂದಾಗಿದ್ದಾರೆ. ಆದರೆ MH ಪಾಸಿಂಗ್ ಕಾರ್ನಲ್ಲಿ ಬಂದಿದ್ದ ಗುಂಪಿನಲ್ಲಿದ್ದ ಯುವಕನೊಬ್ಬ ಗಾಳಿಯಲ್ಲಿ ಗುಂಡು ಹಾರಿಸಿದ್ರಿಂದ ಜನರು ಹೆದರಿ ಹಿಂಜರಿತಿದ್ದಾರೆ. ಕೂಡಲೇ ಅಪರಿಚಿತ ಯುವಕನನ್ನ ಅಪರಿಚಿತ ಗುಂಪಿನ ಕಾರಿನ ಒಳಗೆ ಹಾಕಿಕೊಂಡು ಶರ ವೇಗದಲ್ಲಿ ಪರಾರಿಯಾದರು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಘಟನೆ ನಡೆದು ಒಂದು ತಾಸಿನ ಬಳಿಕ ಸುದ್ದಿ ತಿಳಿದು ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ದು ಸಿಸಿಟಿವಿಗಳ ತಪಾಸಣೆ ಆರಂಭಿಸಿದ್ದಾರೆ. ಈ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಮತ್ತೆ ಬಂದವರೆ ಗಾಡಿ ಯಾರು ಒಬ್ರು ಇಡೇ ಮಾಡಲ್ರಿ ಇಲ್ಲೇವಲ್ಲ ಅವನು ಹೋಗಿ ದಬ್ಬ ಬಂದವರಾಗ ಹ್ಞೂ ಅವನು ಅಲ್ಲಿ ಕುಂದಿದ್ದ ಕಾಯ್ಕಂತ ಅಲ್ಲಿ ಹೋಗಿ ಕುಂದಿದ್ದ ಅವ್ನು ನೋಡಿದ್ನೇ ಏನು ಯಾವ ರೈತ ರಕ್ಕದ ಯಾವ ರೈತ ಅದೇ ರಕ್ಕದೆ ಕುಡ್ತಾನ ಈಗ ಹೋಗಿ ಅಲ್ಲೇ ಅವನು ಅಲ್ಲಿ ಕೂತಾನೆ ಈ ದಿವಸ ದಿನಾಂಕ 16/11/2019 ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ನಗರದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಧ್ಯಾಹ್ನ 12:30 ಸುಮಾರು ಯಾರೋ ಒಂದು 4 ಜನ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಹಾಗೆ ಆತನ ಹೆದರಿಸಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ತಾ ನಂತರದಲ್ಲಿ ಹೆದರಿಸಿ ಆತನ ಎಳ್ಕೊಂಡು ಕಾರೊಳಗೆ ಕರ್ಕೊಂಡು ಹೋಗ್ತಾರೆ. ನಂತರದಲ್ಲಿ ಸುತ್ತಮುತ್ತ ಇರೋ ಜನ ಎಲ್ಲ ಆತನ ರಕ್ಷಣೆ ಮಾಡಲಿಕ್ಕೆ ಧಾವಿಸಿದಾಗ ಮತ್ತೆ ಇವರೆಲ್ಲ ಕೆಳಗಿಳಿದು ಬರ್ತಾನೆ. ಆ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿ ಕೆಳಗಿಳಿದು ಬರ್ತಾನೆ. ಅದನ್ನು ಮತ್ತೆ ಇವರು ಚೇಸ್ ಮಾಡಿಕೊಂಡು ಒಂದು ಪಿಸ್ತಲ್ ತೋರಿಸಿ ಮತ್ತೆ ಒಂದು ಮಚ್ಚು ತೋರಿಸಿ ಎದುರಿಸ್ಕೊಂಡು ಮತ್ತೆ ಕಾರೊಳಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದು ಮಾರುತಿ ಸಿಯಾಜ್ ವೆಹಿಕಲ್ಲು, ವೈಟ್ ವೆಹಿಕಲ್ಲು, ಮೇಲೆ ಟಾಪಲ್ಲಿ ಬ್ಲ್ಯಾಕ್ ಇದೆ, ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಅದರ ವೆಹಿಕಲ್ ನಂಬರು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇದೆ, MH 14 ಸೀರೀಸ್ ಗೊತ್ತಿಲ್ಲ, MH 14 3566 3566. ನಂತರ ಅದು ಅದನ್ನು ಕರ್ಕೊಂಡು ಅವರು ಮಯೂರ ಸರ್ಕಲ್ ಕಡೆಗೆ ದಾಟಿದ್ದು ಮಾತ್ರ ನೋಡಿದ್ದಾರೆ ಜನ. ಮೋಸ್ಟ್ಲಿ ಇದು ಮಸ್ಕಿ ಇಲ್ಲ ಮುದುಗಲ್ ಕಡೆ ಹೋಗಿರ್ಬೋದು, ನಂತರ ಇಳುಕಲ್ಲು ಹುಣಗುದ ಕಡೆ ಹೋಗಿರ್ಬೋದು. ಅವರೆಲ್ಲ 4 ಜನ ಕನ್ನಡ ಮಾತಾಡ್ತಾ ಇದ್ರಂತೆ, ಏನೋ ದುಡ್ಡು ಕೊಡ್ತೀಯಾ ಇಲ್ಲೋ ಅಂತ ಹೆದರಿಸ್ತಾ ಇದ್ರಂತೆ. ಆದ್ದರಿಂದ ದಯವಿಟ್ಟು ಸಾರ್ವಜನಿಕರು ಈ ವಾಹನದ ಬಗ್ಗೆ ಮತ್ತು ಏನು ವ್ಯಕ್ತಿಗಳ ಬಗ್ಗೆ ಐಡೆಂಟಿಟಿ ಗೊತ್ತಾದರೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಲಿಕ್ಕೆ ಕೋರಿದೆ. ಈ ಕುರಿತು ಲಿಂಗಸ್ಕೂರು ಪೊಲೀಸ್ ಠಾಣೆಯಲ್ಲಿ ನಾವು ಕ್ರಮ ಕೈಗೊಂಡಿದ್ದೇವೆ, ಆದರೆ ಯಾರೂ ಕೂಡ ಮುಂದೆ ಬಂದು ದೂರು ನೀಡಿಲ್ಲ. ಆದ್ದರಿಂದ ಸಾರ್ವಜನಿಕರು ಈ ಕುರಿತು ಮಾಹಿತಿ ನೀಡಬೇಕಂತ ಕೋರ್ತೇನೆ. ಇದರೊಂದಿಗೆ CCTV ಫುಟೇಜನ್ನು ಕೂಡ ಇದರಲ್ಲಿಗೆ ಲಗತ್ತಿಸಿದೆ. ಧನ್ಯವಾದಗಳು. ಜಲಸೇರಿ ಕಾಮಗಾರಿಯು ಸಂಪೂರ್ಣವಾಗಿ ಕಳಪೆ ಮಟ್ಟದ್ದಾಗಿದೆ. ನಗರದಲ್ಲಿ ಓವರ್ ಹೆಡ್ ಕನೆಕ್ಷನ್ ಮಾಡುವ ಸಂದರ್ಭದಲ್ಲಿ ಪೈಪ್ಗಳನ್ನು ಒಡೆದು ಸರಿಯಾದ ರೀತಿಯಲ್ಲಿ ಮರುಜೋಡಣೆ ಮಾಡದೆ ಇದರಲ್ಲಿ ಕಲುಷಿತ ನೀರು ಮಿಶ್ರಿತವಾಗಿ ಜನರು ಇದೇ ನೀರನ್ನ ಕುಡಿಯುತ್ತಿದ್ದಾರೆ. ಎಲ್ಲಿ ಅಂತೀರಾ ಈ ವರದಿ ನೋಡಿ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ತನಿಖೆ ಮಾಡಿ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಹರಿಹರ ಪ್ರಶಾಂತ್ ನಗರದ ನಗರಸಭಾ ಸದಸ್ಯ ದಾದಾ ಕಲಂದರ್ ಆಗ್ರಹಿಸಿದರು. ನಗರದ 25ನೇ ವಾರ್ಡ್ ಪ್ರಶಾಂತ್ ನಗರದ ಕೊಳಚೆ ಪ್ರದೇಶ ಹತ್ತಿರ ಇರುವ ನೀರು ಶುದ್ಧೀಕರಣ ಘಟಕದ ಪಕ್ಕದಲ್ಲಿ ಓವರ್ ಹೆಡ್ ಟ್ಯಾಂಕ್ ಕನೆಕ್ಷನ್ ಮಾಡುವ ಸಂದರ್ಭದಲ್ಲಿ ಪೈಪ್ಗಳನ್ನು ಒಡೆದು ಸರಿಯಾದ ರೀತಿಯಲ್ಲಿ ಮರುಜೋಡಣೆ ಮಾಡದೆ ಇದರಲ್ಲಿ ಕಲುಷಿತ ನೀರು ಮಿಶ್ರಿತವಾಗಿ ಈ ಭಾಗದ ಜನರು ಇದೇ ನೀರನ್ನು ಕುಡಿಯುತ್ತಿದ್ದಾರೆ. ಇದರಿಂದ ಫಂಗಲ್ ಇನ್ಫೆಕ್ಷನ್ ಆಗಿ ಸುಮಾರು ಜನರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಜಲಸಿರಿ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ನೀರು ಸರಬರಾಜು ಆಗುತ್ತಿರುವ
ಪಡೆದು ಪೈಪ್ಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಣೆ ಮಾಡುತ್ತಿಲ್ಲ, ಸರಿಯಾಗಿ ಗುಂಡಿಗಳನ್ನು ಮುಚ್ಚುತ್ತಿಲ್ಲ. ಗುತ್ತಿಗೆದಾರರಾದ ವಿಒ ಲಿಆ ಸಂಸ್ಥೆ, ಇಜಿಐಎಸ್ ಎಂಬ ಗುಣಮಟ್ಟ ಪರಿಶೀಲಕರು ಮತ್ತು ಚೇತನ್ ಸುರಾ ಎಂಬ ಬಲ್ಕ್ ವಾಟರ್ ಸಪ್ಲೈಯರ್ ಗುತ್ತಿಗೆದಾರರ ಸಂಪೂರ್ಣ ಬೇಜವಾಬ್ದಾರಿತನದಿಂದ ಮತ್ತು 3 ಜನ ಗುತ್ತಿಗೆದಾರರ ಶಾಮೀಲಾಗಿ ಕಳಪೆ ಮಟ್ಟದ ಜಲಸಿರಿ ಕಾಮಗಾರಿಗೆ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಮತ್ತು ನಗರಸಭಾ ಸದಸ್ಯ ದಾದಾ ಕಲಂದರ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಜಬ್ಬಿಹುಲ್ಲಾ ಖಲೀಲ್, ಅಹಮದ್ ದಾದ್ಪೀರ್ ಮುಬಾರಕ್, ಮಂಜಪ್ಪ ನಬಿ, ವಿನಯ್, ಇಮ್ರಾನ್ ಖಾದರ್, ಮೊಹಮ್ಮದ್ ಅಲಿ, ಮಜೀದ್ ಸಾಬ್ ಮುಲ್ಲಾ ಮುಂತಾದವರು ಹಾಜರಿದ್ದರು. 24/7 ಜಲಸಿರಿ ಕಾಮಗಾರಿಗೆ ಎಲ್ಲಾ ಕಡೆ ಓವರ್ ಹೆಡ್ ಟ್ಯಾಂಕ್ ಕನೆಕ್ಷನ್ ಮಾಡುತ್ತಿರುವುದರಿಂದ ಈ ಸಮಸ್ಯೆ ಆಗುತ್ತಿದೆ. ಹಳೆಯ MF ಪೈಪ್ ಲೀಕೇಜ್ ಇರುವುದರಿಂದ ಈ ರೀತಿ ಆಗುತ್ತಿದೆ. ಸ್ಥಳ ಪರಿಶೀಲನೆ ಮಾಡಿದ್ದು ಮುಂದೆ ಈ ರೀತಿ ಆಗದೆ ನೋಡಿಕೊಳ್ಳುತ್ತೇವೆ ಎಂದರು. ಗೌರ್ಮೆಂಟ್ ಹೇ ರೂಲ್ಸ್ ಇನ್ನು ಫಾಲೋ ಕರೇ ನೀ ಹೋತಾ ಜೋ ಗೌರ್ಮೆಂಟ್ ರೂಲ್ಸ್ ಕ್ಯಾ ಹೇ ವೋ ರೂಲ್ಸ್ ಫಾಲೋ ಕರೇ ನೀ ಅವ್ರಿಗೆ ಕ್ಯಾ ಆಗ ತೋ 5 ಮಹಿನೆ ಏಕ್ ಎಲ್ಬೋ ದಲ್ಲಿ ವ್ಯವಸ್ಥೆ 5 ಮಹಿನೆ ಲಿ ಟ್ಯಾಂಕಿ ನೀರು ನಿಂತಿರೋದು ಶ್ರೀ ಕೆ ಶಂಕರ ಮೊದಲನೆಯ ಹಂತ ಅಕ್ಷಯ್ ಕಾಲೋನಿ ಹುಬ್ಬಳ್ಳಿಯವರು ಮನೆಯಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳನ್ನು ಹಸಿ ಹಾಗೂ ಒಣ ಕಸವನ್ನಾಗಿ ಮೂಲದಲ್ಲಿಯೇ ವಿಂಗಡಿಸಿ ಹಸಿ ತ್ಯಾಜ್ಯವನ್ನು ಹಾಗೂ ತೋಟದ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಸಾವಯವ ಗೊಬ್ಬರ ತಯಾರಿಸುತ್ತಿದ್ದಾರೆ. ಇವರ ಪರಿಸರ ಕಾಳಜಿ ಹಾಗೂ ಜವಾಬ್ದಾರಿ ಗುರುತಿಸಿ ಜಿಲ್ಲಾಡಳಿತ ಧಾರವಾಡ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಾದ ದೀಪಾ ಚೋಳನ್ ಹಾಗೂ ಪಾಲಿಕೆ ಆಯುಕ್ತರಾದ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು ಕೆ ಶಂಕರ್ ಮತ್ತು ರೇಖಾ ಶಂಕರ್ ದಂಪತಿಗಳನ್ನು ಪರಿಸರ ಸ್ನೇಹಿ ಕುಟುಂಬವೆಂದು ಅಭಿನಂದನಾ ಪತ್ರ ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆಯ ಮಾಜಿ ಸದಸ್ಯರಾದ ಮಹೇಶ್ ಬುರ್ಲಿ ಹಾಗೂ ಉಮೇಶ್ ಕೌಜಗೀರ್, ಪಾಲಿಕೆಯ ಗವಾನಿ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರಾದ ವಿಜಯಕುಮಾರ್ ಆರ್, ಪರಿಸರ ಅಭಿಯಂತರರಾದ ಶ್ರೀಧರ್ ಟಿಎನ್, ಆರೋಗ್ಯ ನಿರೀಕ್ಷಕರಾದ ಮಾಂತೇಶ್ ನಿಡುವಣಿ ಉಪಸ್ಥಿತರಿದ್ದರು. ಅಕ್ರಮವಾಗಿ ಪಡಿತರ ಅಕ್ಕಿನ ಸಾಗಾಟ ಮಾಡುತ್ತಿದ್ದ ಆಟೋ ಮೇಲೆ ದಾಳಿ ನಡೆದಿದೆ. ಆಹಾರ ಇಲಾಖೆ ಶಿರಸ್ತೇದಾರ ಬಸವಂತ್ ಸಿಂಗ್ ತಿಪ್ಪಣ್ಣ ತಳವಾರರಿಂದ ದಾಳಿ. ಕಾಳಾಪುರ ಗ್ರಾಮದಲ್ಲಿ ದಾಳಿ ಮಾಡಿ ಪಡಿತರ ವಶಪಡಿಸಿಕೊಂಡ ಅಧಿಕಾರಿಗಳು. ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕಾಳಾಪುರದಲ್ಲಿ ನಡೆದ ಘಟನೆ ಇದಾಗಿದೆ. ಆಟೋದಲ್ಲಿದ್ದ 15 ಅಕ್ಕಿ ಮೂಟೆಗಳನ್ನು ವಶಕ್ಕೆ ಪಡೆದ ಆಹಾರ ಇಲಾಖೆ ಅಧಿಕಾರಿಗಳು. ಸಾವಲಮ್ಮ ಎಂಬುವರು ಆಟೋ ಮೂಲಕ ಪಡಿತರವನ್ನು ಬೇರೆಡೆ ಸಾಗಿಸುತ್ತಿದ್ದರು. ಕಾಳಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಹಳ್ಳಿಗಳಿಂದ ಶೇಖರಿಸಿದ ಪಡಿತರ ವಶಪಡಿಸಿಕೊಂಡ ಪಡಿತರವನ್ನು ದುರುಗಪ್ಪ ಮಿಂಚೆಯವರು ನ್ಯಾಯಬೆಲೆ ಅಂಗಡಿಯಲ್ಲಿ ಇಡಲಾಗಿದೆ ಎನ್ನಲಾಗಿದೆ. ಅಥ್ಲೆಟಿಕ್ಸ್ನಲ್ಲಿ ಚಿನ್ನ ಗೆದ್ದ ಶ್ರೀದೇವಿ ರಾಠೋಡ್ ಅವರಿಗೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸಂಘದ ವತಿಯಿಂದ ಸನ್ಮಾನಿಸಿದರು. ಇತ್ತೀಚೆಗೆ ದುಬೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದ ಚಿತ್ತಾಪುರ್ ಪಟ್ಟಣದ ಸ್ಟೇಷನ್ ತಾಂಡದ ಸ್ನಾತಕೋತ್ತರ ಪದವೀಧರೆ ಶ್ರೀದೇವಿ ಭೀಮ್ ರಾಠೋಡ್ ಅವರು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದುಕೊಂಡಿದ್ದಕ್ಕೆ ಪಟ್ಟಣದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ದುಬೈನ ಎಸ್ಕೆಪಿಟಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ ವಿಭಾಗದ 5,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ಹಾಗೂ 3,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ 2ನೇ ಸ್ಥಾನ ಪಡೆದಿದ್ದಾರೆ. ದೇಶದ ಕೀರ್ತಿ ಪತಾಕೆ ವಿದೇಶದಲ್ಲಿ ಹಾರಿಸಿ ಸ್ವದೇಶಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸಂಘದ ಪದಾಧಿಕಾರಿಗಳು ಸಾಧನೆಗೈದ ಬಾಲಿಗೆ ಸನ್ಮಾನಿಸಿ ಗೌರವಿಸಿದರು. ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ತಾಲೂಕು ಸಂಘದ ಅಧ್ಯಕ್ಷ ಸಾಬಣ್ಣ ಕಾಶಿ, ಪದಾಧಿಕಾರಿ ಬಾಬು ಕಾಶಿ, ತರಬೇತುದಾರ ಶೇರ್ ಅಲಿ ಶೇಖ್, ಪದಾಧಿಕಾರಿ ನಾಗಯ್ಯ ಗುತ್ತೇದಾರ್ ಕರ್ದಾಳ್, ಗಂಗಾಧರ್ ರೊಟ್ಟಿ, ಅಲ್ಲಾವುದ್ದೀನ್ ಭಂಕಿಲ್ಗ, ಶಿವಕುಮಾರ್, ಸಂತೋಷ್ ಕಲಾಲ್, ಖದೀರ್, ವಿಜಯ್, ಪ್ರಕಾಶ್, ಶ್ರೀನಿವಾಸ್ ಪೆಂದು, ಕರ್ವೇ ತಾಲೂಕು ಅಧ್ಯಕ್ಷ ನರಹರಿ ಕುಲಕರ್ಣಿ ಸೇರಿದಂತೆ ಅನೇಕರು ಇದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಶ್ರೀದೇವಿ ಅವರು ಮುಂದೆ PhD ಓದುವ ಆಸೆ ಇದೆ. ಬಡತನದಲ್ಲಿದ್ದ ನನಗೆ ಪಟ್ಟಣದ ಅನೇಕರು ಹಾಗೂ ಶಾಸಕ ಪ್ರಿಯಾಂಕರ್ಗೆ ಅವರು ಸಹಾಯ ಮಾಡಿದ್ದಾರೆ. ಹಾಗೆ ನನ್ನ ಕ್ರೀಡಾ ಸಾಧನೆಗೆ ಅನೇಕರು ಮಾಡಿರುವ ಆರ್ಥಿಕ ಸಹಾಯದಿಂದ ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತೆಂದು ಈ ಸಂದರ್ಭದಲ್ಲಿ ಸ್ಮರಿಸಿದರು. ಪ್ರಶಾಂತ್ ಪಾಟೀಲ್ ಟೆಂಗ್ಲಿ, SSV ನ್ಯೂಸ್, ಚಿತ್ತಾಪುರ್. ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಸ್ ಆಗಲಿ, ನಂದು ಸಮಾಜ ಕಡೆಯಲ್ಲಿಂತಾಗಲಿ, ಎಲ್ಲರೂ ಒನ್ ನೈಟು 24 ಅವರ್ಸ್ನಾಗೆ ನನಗೆ ಒನ್ ಡೇದಾಗೆ ನನಗೆ ದುಡ್ಡು ಬಂತು. 1.5 ನನಗೆ ನನ್ನ ಅಕೌಂಟ್ನಾಗೆ ದುಡ್ಡು ಬಂತು. ಆ ಕಾರಣ ನಾನು ಹೋಗಿ ದುಬೈಗೆ ಹೋಗಿ ಆಡಿದೆ. ಅಲ್ಲಿಂದ ನನಗೆ ಪ್ರಿಯಾಂಕಾ ಸಾಬ್ರು ನನಗೆ ಭಾಳ ಹೆಲ್ಪ್ ಮಾಡಿದ್ರು. ಅವ್ರು ಹೆಲ್ಪ್ ಮಾಡಿದ್ದಕ್ಕೇನು ನಾನು ಹೋಗಿ ಅಲ್ಲಿ ಆಡಿ ಬಂದೆ. ನಂತರ ನಾನು ಪ್ರೆಸ್ ರಿಪೋರ್ಟರ್ದವ್ರು, ನಾನು ಫಸ್ಟ್ ನ್ಯಾಷನಲ್ದಾಗ ನಾನು ಸೆಲೆಕ್ಷನ್ ಆದಾಗ ಪ್ರೆಸ್ ರಿಪೋರ್ಟರ್ದವ್ರ ಮುಖಾಂತರನೇ ನನಗೆ ಗುಲ್ಬರ್ಗಾ ಅಲ್ಲಿಂತ ಬಂದು ಸನ್ಮಾನ ಮಾಡಿ ಹೋಗಿದ್ದಾರೆ. ಯಾಕಂದರೆ ಅವ್ರಿಗೆ ಈ ಅಡ್ರೆಸ್ ಏನೂ ಗೊತ್ತಿರಲಿಲ್ಲ.
ಪಾಪರೆಲ್ಲ ನನ್ನ ಮನೆ ಅಡ್ರೆಸ್ಸು ನನ್ನ ನಂಬರ್ ಎಲ್ಲ ಹಾಕಿ ನಂದೆಲ್ಲ ಹೈಲೈಟ್ ಮಾಡಿದಾರೆ. ಅವ್ರು ಕಾಣಲಿಂತ ನನಗೆ ಗುಲ್ಬರ್ಗಲಿಂತ ಎಲ್ಲೆಲ್ಲೋಲಿಂತ ಬಂದು ನನಗೆ ಅವ್ರ ಕಡೆಲಿಂತ ಸನ್ಮಾನ ಆಯಿತು, ಅವ್ರ ಕಡೆಲಿಂದ ಸನ್ಮಾನ ಆಯಿತು, ಪೂರ ನನ್ನ ಇಡೀ ಚಿತ್ತಾಪುರಿಗೆ ನಂದು ಹೆಸರಾಯ್ತು ಅಂತ ನನ್ನ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ. ಜೈ ಜಯ ಕರ್ನಾಟಕ. ಶ್ರೀದೇವಿ ಈ ದಿನ ಬೆಳಿಬೇಕಂತ ಕಾರಣವಾಗಿದ್ದರೆ ಏನಾದರೆ ಚಿತ್ತಾಪುರ ಎಲ್ಲ ಜನಗಳು ಮತ್ತು ನಮ್ಮ ಪ್ರಿಯಾಂಕಾ ಸಾಬ್ರು ಮತ್ತು ನಮ್ಮ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ಅವರ ಗೋರ್ ಸಮಾಜದವರು ಬಂಜಾರ ಸಮಾಜದವರು ಎಲ್ಲರೂ ಕಾಂಟ್ರಮೇಷನ್ ಹಾಕಿ ಅವಳಿಗೆ ದುಬೈ ಕಳಿಸಿದ್ರು. ಆ ದುಬೈಗೆ ಹೋಗಿದ್ದ ಕಾರಣಕ್ಕೆ ಅವಳು ವಿನ್ ಆಗಿ ನಮ್ಮ ತಾಲೂಕಿನ ಹೆಸರು ಬೆಳೆಸಿದ್ದಾಳೆ. ಇದಕ್ಕೋಸ್ಕರ ಎಲ್ಲರೂ ಇವತ್ತು ಹಬ್ಬ ಥರ ಆಚರ್ತಾ ಇದ್ದೀವಿ. ಎಲ್ಲರೂ ಹಿರಿಯರು ಕಲಿತು ಅವಳಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಪ್ರೆಸ್ ಬಾಂಧವರು ಎಲ್ಲರೂ ಕಲಿತು ಅವಳಿಗೆ ಸನ್ಮಾನ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಇದಕ್ಕಿನಿಂದ ನಾವು ಮತ್ತೂ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕಂತಂದರೆ ಇಂಥ ಪ್ರತಿಭೆ ಇರೋಂಥ ನಮ್ಮ ಶ್ರೀದೇವಿ ಈ ಊರಲ್ಲಿರೋದಕ್ಕೂ ಈ ಊರನ್ನೂ ಹೆಮ್ಮೆ ಪಡುತ್ತೆ. ಇಲ್ಲೆಲ್ಲ ಹಿರಿಯರೆಲ್ಲರೂ ಗುರು ಹಿರಿಯರೆಲ್ಲರೂ ಹೆಮ್ಮೆ ಪಡ್ತಾ ಇದ್ದಾರೆ ಅವ್ರ ಸಮಾಜದವರಾಗಲಿ. ಇದೇ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.